ಸೆಪ್ಟೆಂಬರ್ 1 ಮತ್ತು 2 ರಂದು ಧರ್ಮಸ್ಥಳ ಸಮೀಪದ ಕನ್ಯಾಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಧರ್ಮ ಸಂಸತ್ 2018 ನಡೆಯಿತು. ಕನ್ಯಾಡಿಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸದ್ಗುರು ಪಟ್ಟಾಭಿಷೇಕದ ದಶಮಾನೋತ್ಸವದ ಪ್ರಯುಕ್ತ ಉತ್ಸವ ನಡೆಯಿತು. ರಾಷ್ಟ್ರೀಯ ಧರ್ಮ ಸಂಸತ್ನಲ್ಲಿ ಭಾಗವಹಿಸಲು ದೇಶದ ವಿವಿಧೆಡೆಗಳಿಂದ ಸುಮಾರು 2000 ಸಾಧು ಸಂತರು ಕನ್ಯಾಡಿಗೆ ಆಗಮಿಸಿದ್ರು. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಳದಿಂದ ಕನ್ಯಾಡಿ ರಾಮ ಮಂದಿರದವರೆಗೂ ಆಕರ್ಷಕ ಶೋಭಾಯಾತ್ರೆ ನಡೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ರು. ಸನಾತನ ಶಿಕ್ಷಣ ವ್ಯವಸ್ಥೆ ಮರುರೂಪಿಸುವ ತೀರ್ಮಾನ ಧರ್ಮ ಸಂಸತ್ನಲ್ಲಿ ವ್ಯಕ್ತವಾಯಿತು. ಧರ್ಮ ಸಂಸತ್ಗೆ ಆಗಮಿಸಿದ್ದ ಭಕ್ತರಿಗಾಗಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 35,000 ಹೆಚ್ಚಿನ ಲಾಡುಗಳು, ಮಾಲ್ಟ್ ಹಾಗೂ ಮಜ್ಜಿಗೆಯ ವ್ಯವಸ್ಥೆ ಸಹ ಇತ್ತು. ಧರ್ಮ ಸಂಸತ್ನಲ್ಲಿ ಮಹಾಮಂಡಲೇಶ್ವರ, ಮಂಡಲೇಶ್ವರ, ಮಹಾಂತರು, ನಾಗಾ ಸಾಧುಗಳು, ನಾನಾ ಪರಂಪರೆಯ ಜಗದ್ಗುರುಗಳು, ಸಂತರು, ಸ್ವಾಮೀಜಿಗಳು ಭಾಗವಹಿಸಿದ್ರು. ಪರಂ ವೇ ಭವಂ ನೇ ತುಮೇ ತತ್ ಸ್ವರಾಶ್ರಂ ಪರಂ